ನಮಸ್ಕಾರ, ಇದು ಸ್ವರ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಈಡೇರದ ವಿಕಲಚೇತನರ ಬೇಡಿಕೆ, ಅಂಗವಿಕಲರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮನವಿ. ಇಲ್ಲೊಬ್ಬ ರಾಧಿಕಾ ಕುಮಾರಸ್ವಾಮಿ ಉಚ್ಚಾಭಿಮಾನಿ, ಮೈಮೇಲೆಲ್ಲ ಅಚ್ಚಾಕಿಸಿಕೊಂಡಿರುವ ಮಹಾನುಭಾವ, ಏನಪ್ಪಾ ಇದು ಹಣೆ ಬರಹ. ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ಬಿಸಿಯೂಟ ಯೋಜನೆ ಹಸ್ತಾಂತರ, ಅಕ್ಷರ ದಾಸೋಹ ನೌಕರರ ಆಕ್ರೋಶ, ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ. ಮದ್ದೂರು ಸಂತೆ ಸ್ಥಳಾಂತರ ವಿವಾದ, ಅಧಿಕಾರಿ ಗುತ್ತಿಗೆದಾರರ ನಡುವೆ ಮಾತಿನ ಚಕಮಕಿ, ಸ್ಥಳಾಂತರ ಮಾಡದಿರಲು ಉತ್ತಾಕೀತು. ವಿಕಲಚೇತನರಿಗೆ ಅನುಕಂಪ ಬೇಕಾಗಿಲ್ಲ, ಅವರನ್ನ ಮಾನವೀಯ ದೃಷ್ಟಿಯಿಂದ ಅವರಿಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ನೀಡಿದರೆ, ಅವರನ್ನು ಗೌರವದಿಂದ ನಡೆಸ್ಕೊಂಡ್ರೆ ಬಹುಶಃ ಆ ಸಮೂಹಕ್ಕೆ ನಾವು ಕೊಡುವಂಥ ದೊಡ್ಡ ಗೌರವ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂತ ಹೇಳಿದ್ರೆ, ವಿಕಲಚೇತನರು ತಮ್ಮ ಬಹು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ಇಷ್ಟೇ ಸರ್ಕಾರಗಳು ಬಂದರೂ ಕೂಡ ಈ ಸಮುದಾಯದ ನೋವನ್ನು ಕೇಳುವಂತಹ ಪುರುಸೊತ್ತು ಆಳುವ ಸರ್ಕಾರಗಳಿಗೆ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿಯೇ ಅಂಗವಿಕಲರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ, ಸಾಕಷ್ಟು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಅಂಗವಿಕಲರು ತಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಒತ್ತಾಯಿಸಿ, ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡಿ ಸ್ವಾಮಿ ಅಂತ ಅಂಗಲಾಚಿದ್ದಾರೆ. ಬಹುಶಃ ಆ ಹೋರಾಟದಲ್ಲಿ ಅವರ ಮನವಿ ಹೇಗಿತ್ತು, ಹೋರಾಟದ ರೂಪುರೇಷೆ ಹೇಗಿತ್ತು, ಒಂದು ಡೀಟೇಲ್ಸ್ ರಿಪೋರ್ಟ್ ಎಲ್ಲಿದೆ? ನಗರದ ಸಂಜಯ ವೃತ್ತದಿಂದ ಮೆರವಣಿಗೆ ಹೊರಟ ವಿಕಲಚೇತನರು ಜಿಲ್ಲೆಯಲ್ಲಿ 31,000 ವಿವಿಧ ನ್ಯೂನತೆಗೊಳಗಾದ ವಿಕಲಚೇತನರಿದ್ದು, ಇವರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಸೌಲಭ್ಯಗಳು ಸಿಗುತ್ತಿಲ್ಲ. ಜಿಲ್ಲಾ ಮಟ್ಟದ ಅಂಗವಿಕಲರ ಕುಂದುಕೊರತೆಗಳ ಸಭೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿಲ್ಲ. ವಿಕಲಚೇತನರು ಸಾಕಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಜಿಲ್ಲಾ ವಿಕಲಚೇತನರ ಇಲಾಖೆಯ ಅಧಿಕಾರಿಗಳು ಮುಂಗೋಪಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ದೂರಿದರು. ಇಲ್ಲ, ಯಾ ಅಧಿಕಾರಿಗಳೇ ಆಗ್ಬಿಡಿ, ಜಿಲ್ಲಾಧಿಕಾರಿಗಳೇ ಆಗ್ಬಿಡಿ, ತಹಸೀಲ್ದಾರೇ ಆಗ್ಬಿಡಿ, ನಮ್ಗೆ 6 ತಿಂಗಳಾಗಿದೆ, ದುಡ್ಡು ಬಂದು ಪಿಂಚಿನ್ ಬಂದಿದೆ, ಬರೀ ನೆಪ ಹೇಳ್ತಾರೆ ಹೊರತು ಯಾರು ಆ ಕೆಲಸಗಳು ಮಾಡ್ತಾ ಇಲ್ಲ. MRW ಅವರು, ALW ಅಂತ ಅವರು ಕೆಲಸ ಮಾಡ್ತಾರೆ, ಅವ್ರನ್ನ ಗುರುತಿಸೋಕ್ಕೆ ಒಂದು ಯೂನಿಫಾರಮು, ಅವ್ರಿಗೆ ವೆಹಿಕಲ್ ವೇತನ, ಅವು ಇವು ಅಂಗವಿಕಲರದ ವೇತನ ನಿಂತೋಗಿದೆ. ಹಾಗಾದ್ರೆ MRW ARW ಅವ್ರಿಗೆ ವೆಚ್ಚ ವೇತನ ಅಂತ ಕೊಡ್ತಾರೆ, ಬಸ್ಸು ಸಾರಿಗೆ ವೆಚ್ಚ ಅಂತ, ಅದು ಕೊಡ್ತಾ ಇಲ್ಲ, ಅವ್ರಿಗೂ ಸಂಬಳ ಕೊಡ್ತಾ ಇಲ್ಲ. ಅವರು ಮಾಡುವಂದ್ರೆ ಏನು ಮಾಡ್ತಾರೆ? ಈಗ ಬೇರೆ ಸರ್ಕಾರಿ ಅಧಿಕಾರಿಗಳು 1 ತಿಂಗಳ ಸಂಬಳ ಬರದೆ ಹೋದರೆ ಇದು ಮಾಡ್ತಾರೆ, ಅವ್ರಿಗೆ ತೊಂದರೆ ಅಂತಾರೆ. ನಮ್ಗೆ 6-7 ತಿಂಗಳ ಸಂಬಳ ಬರಬೇಕು, ಬಂದಿಲ್ಲ, ಅದ ಹೋಗಿ ತಹಸೀಲ್. ಅಂಗವಿಕಲರ ಪೋಷಣೆ ಭತ್ಯೆಯನ್ನು 5,000 ರುಗಳಿಗೆ ಹೆಚ್ಚಿಸಬೇಕು. KSRTC ನೀಡುವ ರಿಯಾಯಿತಿ ದರದ ಬಸ್ ಪಾಸ್ ಅನ್ನು 100 ಕಿಲೋಮೀಟರ್ನಿಂದ 200 ಕಿಲೋಮೀಟರ್ ವರೆಗೆ ವಿಸ್ತರಿಸಬೇಕು. ಇದಲ್ಲದೆ ಇನ್ನು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಧಿಕ್ಕಾರ ಕೂಗಿದರಲ್ಲದೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಅಂಗವಿಕಲರಿಗೆ ಅಲ್ಲಿವರೆಗೂ ಕೂಡ ಅಂಗವಿಕಲರ ಜೀವನ ನಿರ್ವಹಣೆ ಭತ್ಯೆ ಅಂತ ಏನಿರ್ತದಲ್ಲ, ಅದು 5,000 ರೂಪಾಯಿ ಕೊಡಬೇಕು ಅನ್ನೋದು. ಇಲ್ಲಿವರೆಗೂ ಸರ್ಕಾರ 600 ರೂಪಾಯಿ, 1,200 ರೂಪಾಯಿ ಕೊಟ್ಟು ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದರಿಂದ ಅಂಗವಿಕಲರು ಘನತೆಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಕನಿಷ್ಠ ಅವರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಅಂಗವಿಕಲರು ಎಲ್ಲಿವರೆಗೂ ಇರ್ತಾರಂತಂದರೆ ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಈಗಲೂ ಕೂಡ 100ಕ್ಕೆ 75 ಜನ ಅಂಗವಿಕಲರು ಕೂಡ ಈಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈಗಲೂ ಕೂಡ ಶಾಲೆಗೆ ಹೋಗ್ತಾ ಇಲ್ಲ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಮನೆಯಲ್ಲಿ ದುಡಿಲಿಕ್ಕೂ ಆಗ್ತಾ ಇಲ್ಲ. ಹೊರಗಡೆ ಕೂಡ ಸೇರಿದಂತೆ ಇನ್ನಿತರರು ವಹಿಸಿದರು. ಹುಚ್ಚಿ ಮದುವೆಯಲ್ಲಿ ಉಂಡೆವನೇ ಜನ ಅಂತ ಒಂದು ಮಾತಿದೆ. ಈ ಮಾತಿಗೂ ಉಚ್ಚಾಟಕ್ಕೂ ಒಂದು ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ಕೆಲವು ಸೆಲೆಬ್ರಿಟಿಗಳ ಹೆಸರಿನಲ್ಲಿ ಕೆಲವು ಅಂಧಾಭಿಮಾನಿಗಳು ಮಾಡುವಂತಹ ರಂಪಾಟ ಇದೆಯಲ್ಲ, ನಿಜಕ್ಕೂ ಕೂಡ ಅದು ಉಚ್ಚಾಟನೆ ಅಂತ ಅನಿಸುತ್ತೆ. ಇಲ್ಲೊಬ್ಬ ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಹೆಸರಿನಲ್ಲಿ ತನ್ನ ಅಭಿಮಾನವನ್ನು ಮೆರೆದಿರುವಂತಹ, ತನ್ನ ಪ್ರತಾಪವನ್ನು ಮೆರೆದಿರ್ತಕ್ಕಂಥ ಒಂದು ಡೀಟೇಲ್ಸ್ ರಿಪೋರ್ಟ್ ಇದು. ಈ ರಿಪೋರ್ಟ್ ಕೇಳಿದ್ರೆ ನಿಮಗೂ ಕೂಡ ಅಚ್ಚರಿ ಆಗ್ಬೋದು, ಆತಂಕ ಆಗ್ಬೋದು, ಬೇಸರ ಆಗ್ಬೋದು, ಅಥವಾ ನಿಮಗೂ ಕೂಡ ಉಚ್ಚಾಟ ಅನಿಸ್ಬೋದು. ಈ ವ್ಯಕ್ತಿಯ ಹೆಸರು ವೆಂಕಟೇಶ್ ಅಂತೇಳಿ, ಭಾರತೀ ನಗರದ ಎಲೆಚಾಕನಹಳ್ಳಿ ಆ ವ್ಯಕ್ತಿಯ ಊರು. ಈತ ಚಿತ್ರನಟಿ ರಾಧಿಕಾ ಕುಮಾರಸ್ವಾಮಿಯವರ ಅಪ್ಪಟ ಅಭಿಮಾನಿ. ಕಳೆದ 10 ವರ್ಷದಿಂದ ಈತ ಅವರನ್ನು ಆರಾಧಿಸ್ಕೊಂಡು ಬರ್ತಿದ್ದಾನೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾನೆ. ನಿಮ್ಮ ಪ್ರಶ್ನೆ ಆಚರಣೆ ಮಾಡೋದಲ್ಲ, ಇವೊಂದು ಇನ್ನೊಂದು ಉಚ್ಚಾಭಿಮಾನ ಇದೆ. ಏನಂತ ಹೇಳಿದ್ರೆ, ಇಡೀ ಮೈ ತುಂಬ ರಾಧಿಕಾ ಅಭಿನಯಿಸಿರ್ತಕ್ಕಂತಹ ಚಿತ್ರಗಳ ಹೆಸರನ್ನು, ರಾಧಿಕಾ ಕುಮಾರಸ್ವಾಮಿಯವರ ಹೆಸರನ್ನು ಮೈ ತುಂಬ ಅಚ್ಚಾಕ್ಸ್ಕೊಂಡಿದ್ದಾನೆ.
ನಮ್ದೇನೂ ಅಭ್ಯಂತರ ಇಲ್ಲ. ವಿಶೇಷ ಏನು ಗೊತ್ತಾ, ವೆಂಕಟೇಶ್ ಅವರು ಹೇಳಿ ಕೇಳಿ ಒಬ್ಬ ಕಷ್ಟದಲ್ಲಿ ಬದುಕುತ್ತಿರತಕ್ಕಂತ ವ್ಯಕ್ತಿ. ಆತ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ, ಸಾಮಿ ಅಂತ ಕೆಲಸ ಮಾಡ್ತಾರೆ, ದಿನಗೂರಿ ನೌಕರರ ಕೆಲಸ ಮಾಡ್ತಿರ್ತಾರೆ. ಆದರೂ ಕೂಡ ಆತ ತನ್ನ ಅಭಿಮಾನವನ್ನು ಮರೆತಿಲ್ಲ. ಅಭಿಮಾನ ಇರಬೇಕು ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತ ಇರಬೇಕು. ಆದರೆ ವೆಂಕಟೇಶ್ ತರದ ಸೆಲೆಬ್ರಿಟಿಗಳನ್ನು ಆಚರಣೆ ಮಾಡುವಂತಹ ಎಲ್ಲ ಅಂದಾಭಿಮಾನಿಗಳಿಗೆ ಒಂದು ಪ್ರಶ್ನೆ ಕೇಳಬೇಕು ನಾನು. ಏನಂತ ಹೇಳಿದ್ರೆ, ಯಾವತ್ತಾದರೂ ಒಂದೇ ಒಂದು ದಿನ ನೀವುಗಳು ನಿಮಗೆ ಜನ್ಮ ನೀಡಿದಂತಹ ತಂದೆ ತಾಯಿಗಳ, ಒಡಹುಟ್ಟಿದವರ, ಸ್ನೇಹಿತರ, ಬಂಧು ಬಾಂಧವರ ಹೆಸರನ್ನು ಅಚ್ಚಿ ಹಾಕ್ಸ್ಕೊಂಡಿದ್ದೀರಾ? ಸೆಲೆಬ್ರಿಟಿಗಳು ಬಂದು ನಿಮಗೆ ಊಟ ಕೊಡ್ತಾರಾ? ಸೆಲೆಬ್ರಿಟಿಗಳು ನಿಮಗೆ ಆಸರೆ ಕೊಡ್ತಾರಾ? ಸೆಲೆಬ್ರಿಟಿಗಳು ಬಂದು ನಿಮ್ಮ ಕಷ್ಟ ನೋವಿಗೆ ಸ್ಪಂದಿಸ್ತಾರಾ? ವೆಂಕಟೇಶ್ರವರೇ ಅಥವಾ ಆ ರೀತಿ ಆರಾಧಿಸುವಂಥ ಎಲ್ಲ ಅಭಿಮಾನಿಗಳೇ, ಅಭಿಮಾನ ಇರಬೇಕು ಯಾವತ್ತು, ಆದರೆ ಅಂದಾಭಿಮಾನ ಇರಬಾರ್ದು. ನಿಮ್ಮ ಆ ಅಭಿಮಾನ ನೋಡಿದ್ರೆ ಖುಷಿಯಾಗುತ್ತೆ. ರಾಧಿಕಾ ಕುಮಾರಸ್ವಾಮಿ ನಿಮ್ಗೆ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ, ಭೇಟಿನೂ ಮಾಡಿದ್ದೀರಂತೆ ಪಾಪ. ಅವರು ನಿಮ್ಮನ್ನು ಸಹಬಾಸ್ಗಿರಿ ಕೇಳಿ ಕೊಟ್ಟಿದ್ದಾರೆ. ಯಾವ ನಟರು ಅದನ್ನು ಮಾಡಿ ಅಂತ ಹೇಳೋದಿಲ್ಲ, ಆದರೆ ಅಭಿಮಾನಿಗಳಿಗೆ ಏನು ಮಾಡೋಕ್ಕಾಗತ್ತೆ? ಇದು ನಿಮ್ಮ ತಪ್ಪಲ್ಲ, ಅದು ವ್ಯವಸ್ಥೆಯ ತಪ್ಪು ಅಂತ ಅನಿಸುತ್ತೆ. ಬಹುಶಃ ಇದಕ್ಕೆ ಸರ್ಜರಿ ಯಾರು ಕೊಡಬೇಕು ನನಗಂತೂ ಗೊತ್ತಿಲ್ಲ. ಈ ರೀತಿ ಬೆಳವಣಿಗೆಗಳು ಮುಂದಾದರೂ ಕಡಿಮೆ ಆಗಲಿ, ಅದರ ಬದಲು ಆ ದುಡ್ಡನ್ನು ವೃದ್ಧಾಶ್ರಮಗಳಿಗೆ, ನೊಂದವರಿಗೆ ಅಲ್ಲೂ ಕೊಟ್ಟು ನೀವು ಆಚರಣೆ ಮಾಡಿದರೆ ಎಷ್ಟು ಅರ್ಥಪೂರ್ಣ ಅಲ್ವಾ? ಈ ಮಾತು ನಿಮಗೆ ಎಷ್ಟು ಹಿಡಿಸೋತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಬಹುಶಃ ಈ ಥರದ ಉಚ್ಚಾಟದ ರಂಪಾಟಗಳು ಅಥವಾ ಈ ರೀತಿಯ ಗೊಂದಲದ ಆಚರಣೆಗಳಿಂದ ಯಾರಿಗೂ ಉಪಯೋಗ ಆಗುವುದಿಲ್ಲ. ದಯವಿಟ್ಟು ಈ ಥರದ ಆಚರಣೆಗಳನ್ನ ಕೈಬಿಟ್ಟು ಒಳಿತಿಗೆ ಮತ್ತು ಸಮಾಜದ ಪೂರಕವಾದಂಥ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದು ನನ್ನ ಕಳಕಳಿ. ಒಟ್ಟಾರೆ ವೆಂಕಟೇಶ್ವರವರು ರಾಧಿಕಾ ಕುಮಾರಸ್ವಾಮಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ, ಹೇಗಿತ್ತು ಆಚರಣೆ ನೋಡ್ಕೊಂಡು. ಭಾರತೀನಗರ ಸಮೀಪದ ಎಲಿಚಾಕನಹಳ್ಳಿ ಗ್ರಾಮದ ನಿವಾಸಿ ವೆಂಕಟೇಶ್ ಎಂಬಾತ ಕಳೆದ 10 ವರ್ಷಗಳಿಂದ ಚಿತ್ರನಟಿ ಹಾಗೂ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಅವರ ಅಪ್ಪಟ ಅಭಿಮಾನಿಯಾಗಿದ್ದಾನೆ. ಪ್ರತಿ ವರ್ಷ ಕೂಡ ರಾಧಿಕಾರವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾನೆ. ಮಂಗಳವಾರ ರಾಧಿಕಾ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ಜಿಲ್ಲಾಸ್ಪತ್ರೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಆಚರಿಸಿದನು. ಈತ ಎಂತಹ ಹುಚ್ಚು ಅಭಿಮಾನಿ ಎಂದರೆ, ತನ್ನ ದೇಹದ ಮೇಲೆ ರಾಧಿಕಾ ಕುಮಾರಸ್ವಾಮಿ ಅಭಿನಯಿಸಿರುವ ಚಿತ್ರದ ಹೆಸರುಗಳನ್ನು ಹಚ್ಚ ಹಾಕಿಸಿಕೊಂಡಿದ್ದಾನೆ. ಜೊತೆಗೆ ರಾಧಿಕಾರವರ ಹೆಸರನ್ನು ಸಹ ಬರೆಸಿಕೊಂಡಿದ್ದಾನೆ. ಮೂಲತಃ ಈತ ಎಲೆಕ್ಟ್ರಿಷಿಯನ್ ಹಾಗೂ ಶಾಮಿಯಾನಿದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾನೆ. ಆರ್ಥಿಕವಾಗಿ ಸದೃಢವಾಗಿಲ್ಲ. ರಾಧಿಕಾರವರನ್ನ ಸಹ ಭೇಟಿ ಮಾಡಿದ್ದಾನಂತೆ. ಅಭಿಮಾನದ ಹೆಸರಿನಲ್ಲಿ ಹುಚ್ಚು ಪರಾಕಾಷ್ಠೆಯನ್ನು ಪ್ರದರ್ಶಿಸುವ ಇಂತಹ ಅಭಿಮಾನಿಗಳಿಗೆ ದೇವರೇ ದಾರಿ ತೋರಬೇಕು. ಜನ ಫಿಲಮ್ಗೆ ಹೋಗುವಂಥ ಜನಗಳಿಗೆಲ್ಲ ಸಿಹಿ ಕೂಡಿಸಿ ಹಿಂಗೆ ಉತ್ತಮ ಆಚರಣೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ. 10 ವರ್ಷದಿಂದ 20 ಗಂಟ್ಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಭೈರದೇವಿ ಕಾಂಟ್ರಾಕ್ಟು, ರಾಜೇಂದ್ರ ಬನ್ನಪ್ಪ, ದಮಯಂತಿ ಫಿಲಮ್, ಇನ್ನು 4-5 ಫಿಲಮು ಇದೆ. ಅಭಿಮಾನ ಓಕೆ, ಈ ಥರ ಅಚ್ಚೆ ವಯಸ್ಸು ಕಟ್ತಿಲ್ಲ. ಅದು ಸರ್, ಒಬ್ರಿಗೆ ಏನೋ ಒಂದು ಜ್ವರ ಆದ ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಂಡ್ರೆ ಅದೇನು ಟ್ರೀಟ್ಮೆಂಟ್ ಕೊಡಲ್ಲ. ಅದಕ್ಕಾಗಿ ನಾವು ಒಬ್ರಿಗೆ ಗುರುತಿಸ್ಕೋಬೇಕು ಅಂತಂದರೆ ಇದನ್ನು ನೋಡಿದ್ರೆ ಒಬ್ರು ಗುರುತಿಸ್ಕೋತಾರೆ ನಮ್ಮನ್ನು. ನಾವು ರಾಧಿಕಾ ಅವ್ರ ಅಭಿಮಾನಿ ಅಂತ ನಾವು ಹೇಳ್ಕಂದ್ರೆ ಅಲ್ಲ ಆಗಲ್ಲ. ನಾವು ತೋರಿಸ್ಕೊಬೇಕು ಇಂಥ ಅಭಿಮಾನಿಗಳು ಇದ್ದಾರಪ್ಪ ಅಂತ, ನಮ್ಮಂಗೆ ಇನ್ನೊಬ್ರು ಆಗಬೇಕು ಅನ್ನೋದಕ್ಕಾಗಿ ಅವರ ಹೆಸರನ್ನ ಇನ್ನೂ ಬರಿಸ್ಕೊತಾನೆ ಇರ್ತೀನಿ. ಅವರು ಹೇಳಿದರು ಇನ್ನು ನೀವು ಈಗ ಕಾಯಿನಲ್ಲಿದ್ದೀರಿ, ಮುಂದಕ್ಕೆ ನೀವು ಹಿಂಗೆ ಊಹಿಸ್ಕೊಬತ್ತಾ ಇದ್ರೆ ಹುಸಿ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೂ ಮೀಟ್ ಮಾಡಿದ್ದೀವಿ ಸರ್ ಅವರು. ಇದರಲ್ಲಿ 3ನೇ ವರ್ಷದಲ್ಲಿ ಕೆಆರ್ಪೇಟೆ ಉಪಚುನಾವಣೆ ರಂಗೇರ್ತಾ ಇದೆ. ಸುಪ್ರೀಂ ಕೋರ್ಟ್ ಬುಧವಾರ ಅನರ್ಹ ಶಾಸಕರ ಹಣೆ ಬರೆಯವನ್ನು ಬರೀತಾರೆ. ಪ್ರಮುಖವಾಗಿ ಕೆಆರ್ಪೇಟೆ ಅನರ್ಹ ಶಾಸಕ ನಾರಾಯಣಗೌಡರ ಒಂದು ಭವಿಷ್ಯ ಆ ತೀರ್ಪಿನಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಅಂತ ನಂತೆ. ಈ ಸಂದರ್ಭದಲ್ಲೇ ನಾರಾಯಣಗೌಡ ಮತ್ತು ದಂಪತಿಗಳು ದೇವಾಲಯಗಳಿಗೆ ಪೂಜೆ ಹೋಗಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ದೇವರೇ ನಮ್ಮ ಕೈ ಬಿಡಬೇಡಪ್ಪ, ಆ ತೀರ್ಪು ನಮ್ಮ ಪರ ಬರಲಪ್ಪ ಅಂತೇಳಿ ಎಲ್ಲ ದೇವಾಲಯಗಳಿಗೆ ಅವರು ಟೆಂಪಲ್ ರನ್ ಪೂಜೆ ಶುರು ಮಾಡ್ಕೊಂಡಿದ್ದಾರೆ. ಬಹುಶಃ ರಾಜಕೀಯ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಅಂತೂ ಬುಧವಾರ ನಾರಾಯಣಗೌಡರ ಹಣೆಬರಹ ಬದಲಾಗತ್ತೋ ಉಳಿಯತ್ತೋ ನನಗೂ ಗೊತ್ತಿಲ್ಲ. ಅಂತೂ ಅವರು ಪೂಜೆ ಮಾಡುವಂಥ ಕೆಲಸವನ್ನು ನಿಲ್ಲಿಸಿಲ್ಲ. ಅವರು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ದರು, ಎಲ್ಲೆಲ್ಲಿ ಪೂಜೆ ಮಾಡಿದರು, ಒಂದು ಡೀಟೇಲ್ಸ್ ರಿಪೋರ್ಟ್ ಇಲ್ಲಿದೆ.
ಕೆಆರ್ಪೇಟೆ ಕ್ಷೇತ್ರದ ಅನರ್ಹ ಶಾಸಕ ನಾರಾಯಣಗೌಡ ದಂಪತಿಗಳು ಸುಪ್ರೀಂ ಕೋರ್ಟ್ ತೀರ್ಪು ನಮ್ಮ ಪರವಾಗಿ ನಾಳೆ ಬುಧವಾರ ತೀರ್ಪು ಪ್ರಕಟಿಸಲಿದೆ ಎಂದು ತಾಲೂಕಿನ ಪ್ರಸಿದ್ಧ ದೇವಾಲಯಗಳ ಮೊರೆ ಹೋದ ಪ್ರಸಂಗ ನಡೆಯಿತು. ಕರ್ನಾಟಕ ಎರಡನೇ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿಯಾಗಿರುವ ನಾಗಕ್ಷೇತ್ರವಾದ ಸಾಸಲು ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತರು. ದೇವಾಲಯದ ಆವರಣದಲ್ಲಿ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಒಡೆಯಲಾಯಿತು. ಈ ಸಂದರ್ಭದಲ್ಲಿ ತೆಂಗಿನಕಾಯಿ ಒಡೆದಾಗ ಅದು ಹೋಳಾಗದೆ ಉರುಳಿ ಹೋಗುವುದನ್ನು ಕಂಡು ಅನರ್ಹ ಶಾಸಕ ನಾರಾಯಣಗೌಡ ಕೆಲ ಹೊತ್ತು ತಬ್ಬಿಬ್ಬಾಗಿ ಮತ್ತೆ ತೆಂಗಿನಕಾಯಿ ಒಡೆದರು. ನಾನು ದೈವ ಭಕ್ತ, ದೇವರನ್ನು ಆರಾಧಿಸುತ್ತೇನೆ, ನಾಳೆ ನನಗೆ ಶುಭ ಸುದ್ದಿ ದೊರೆಯಲಿದೆ ಎಂದು ನೂರು ಭಾಗ ವಿಶ್ವಾಸವಿದೆ ಎಂದರು. ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕ ಕೆಜಿ ತಮ್ಮಣ್ಣ, ತಾಲೂಕು ವೀರಶೈವ ಅಧ್ಯಕ್ಷ ಧನಂಜಯ ಮತ್ತಿತರರಿದ್ದರು. ನಮ್ಮಲ್ಲಿ ಎಲ್ಲಾ ವಿಚಾರಗಳಿಗೂ ಕೂಡ ರಾಜಕೀಯ ಅಂಟ್ಕೊಳ್ಳುತ್ತೆ, ಯಾವುದಕ್ಕೆ ಅಂತ ಕೇಳಬೇಡಿ, ಎಲ್ಲ ವಿಷಯಕ್ಕೂ ರಾಜಕೀಯ ಬರೀತಾರೆ. ಅದರಲ್ಲೂ ಮಕ್ಕಳು ತಿನ್ನುವಂತಹ ಬಿಸಿಯೂಟಕ್ಕೂ ಕೂಡ ಈ ರಾಜಕಾರಣ ತಡೆತೇ ಬಿಟ್ಟಿಲ್ಲ. ಬಿಸಿಯೂಟ ಯೋಜನೆಯನ್ನು ಅಕ್ಷರ ಪಾತ್ರೆ ಫೌಂಡೇಶನ್ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಅಡುಗೆ ಸರಬರಾಜು ಮಾಡಲು ಹೊರಟಿರುವ ಕ್ರಮವನ್ನು ಖಂಡಿಸಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ವತಿಯಿಂದ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಇದುವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯಾಪ್ತಿಯಲ್ಲಿ ಅಕ್ಷರ ದಾಸೋಹ ಯೋಜನೆ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಲಕ್ಷಾಂತರ ಮಂದಿ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದರು. ಲಕ್ಷಾಂತರ ಮಂದಿ ವಿಧವಾ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟಿತ್ತು ಅನ್ನುವಂಥದ್ದು. ಆದರೆ ಇತ್ತೀಚೆಗೆ ಆ ಒಂದು ಯೋಜನೆಯನ್ನು ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸಹಜವಾಗಿಯೇ ಅಕ್ಷರ ದಾಸೋಹ ನೌಕರರಿಗೆ ಸಿಟ್ಟನ್ನು ತಂದಿದೆ, ಬೇಸರವನ್ನು ತಂದಿದೆ. ಅದರಲ್ಲೂ ಸಂಸದೆ ಸುಮಲತಾ ಅಂಬರೀಶ್ ರವರು ಈ ಯೋಜನೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಆಕ್ರೋಶಕ್ಕೆ ಮತ್ತು ವಿವಾದಕ್ಕೆ ಕಾರಣವಾಗಿದೆ. ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ಅವರು ಯಾಕೆ ಈ ರೀತಿ ಚಾಲನೆ ಕೊಟ್ಟರು ಅನ್ನುವಂಥದ್ದು, ಮತ್ತು ಈ ಯೋಜನೆಯಿಂದ ನಮ್ಮ ಮೇಲೆ ಯಾಕೆ ನೀವು ಪ್ರಹಾರ ಮಾಡ್ತೀರಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಅವರು ಹೊರಹಾಕಿದ್ದಾರೆ. ಒಟ್ಟಾರೆ ಆ ನೌಕರರ ಬೇಡಿಕೆಗಳೇನು, ಅವರ ಹೋರಾಟದ ರೂಪುರೇಷೆ ಏನು, ಇದರ ಸಂಪೂರ್ಣ ಡೀಟೇಲ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದ ಬಿಸಿಯೂಟ ಯೋಜನೆ ಲಕ್ಷಾಂತರ ಬಡ ಮಕ್ಕಳಿಗೆ ಹಾಗೂ ವಿಧವಾ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದೆ. ರಾಜ್ಯದಲ್ಲಿ 55 ಲಕ್ಷ ಮಕ್ಕಳು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ರವರು ಇಸ್ಕಾನ್ ಸಂಸ್ಥೆಯ ಮೂಲಕ ಜಿಲ್ಲೆಯಲ್ಲಿ ಬಿಸಿಯೂಟ ಯೋಜನೆಯನ್ನು ಖಾಸಗಿಯವರಿಗೆ ನೀಡಲು ಮುಂದಾಗಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಎಂದು ಆಪಾದಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತರಲಾರ್ದೀರಾ, ಒಂದು ರೀತಿಯ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಒಂದು ರಹಸ್ಯವಾಗಿ ಇದನ್ನು ತೀರ್ಮಾನ ಮಾಡಲಾಗಿದೆ. ಮತ್ತು ತೀರ್ಮಾನ ಮಾಡಿದ್ದಷ್ಟೇ ಅಲ್ಲದೇ ಇಲ್ಲಿಯ ಜಿಲ್ಲಾಡಳಿತ ಇಸ್ಕಾನಿಗೆ ಅನಧಿಕೃತವಾಗಿ ಭೂಮಿಯನ್ನು ಕೊಟ್ಟು ಮತ್ತು ಇಲ್ಲಿ ಅಡುಗೆ ಮನೆಯನ್ನು ಕಟ್ಟಿಸ್ಲಿಕ್ಕೆ ಜಾಗ ಕೊಟ್ಟು ಮತ್ತು ಅನುದಾನವನ್ನು ಕೂಡ ಕೊಟ್ಟು ಈಗ ಎಲ್ಲ ರೀತಿಯ ಒಂದು ಸುಸಜ್ಜಿತವಾದಂಥ ಅಡುಗೆ ಮನೆಯನ್ನು ಕಟ್ಟಿ ಈಗ ನಿನ್ನೆ ಈ ಭಾಗದ ಸುಮಲತಾ ಅವರು ಇಲ್ಲಿ ನಾನು ಸ್ವಾಭಿಮಾನದ ಹೆಣ್ಣು ಮಗಳು, ನಾನು ನಿಮಗಾಗಿ ಕೆಲಸ ಮಾಡ್ತೀನಿ ಮತ್ತು ಮಂಡ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಕಣ್ಣೀರು ಹಾಕಿ ಸೆರಗು ಒಡ್ಡಿ ಈ ಎಲ್ಲ ಹೆಣ್ಮಕ್ಳ ಹತ್ರನೂ ಕೂಡ ಓಟನ್ನು ತಗೊಂಡಿದ್ದಾರೆ. ಓಟನ್ನು ತಗೊಂಡು ನಿನ್ನೆ ಹೋಗಿ ಇದೇ ಹೆಣ್ಣು ಮಕ್ಕಳು ಉದ್ಯೋಗವನ್ನು ಮಾಡ್ತಾ ಇರುವಂಥ ಉದ್ಯೋಗವನ್ನು ಕಿತ್ತುಕೊಳ್ಳುವಂಥ ಇಸ್ಕಾನಿಗೆ ಅಲ್ಲಿ ಹೋಗಿ ಇನಾಗ್ರೇಷನನ್ನು ಮಾಡಿದ್ದಾರೆ. ಆ ಇನಾಗ್ರೇಷನ್ ಮಾಡಿದ ಕಾರಣದಿಂದ 4,000 ಕುಟುಂಬಗಳು ಏನು ಇವತ್ತು ಬಿಸಿಯೂಟವನ್ನು ನೇತೃತ್ವವನ್ನು ಮಹದೇವಮ್ಮ, ಸುನೀತಾ, ವರಲಕ್ಷ್ಮಿ, ಸಿ ಕುಮಾರಿ, ಸುನಂದ ಜಯರಾಮ್ ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಪ್ರತಿಯೊಬ್ಬರು ಕೂಡ ತಮ್ಮ ಹುಟ್ಟುಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಆಚರಣೆ ಮಾಡ್ಕೊಳ್ತಾರೆ. ನಾನು ಮೊದಲೇ ಹೇಳಿದೆ, ರಾಧಿಕಾ ಕುಮಾರಸ್ವಾಮಿ ಹೆಸರಲ್ಲಿ ಅಭಿಮಾನಿ ಯಾವ ರೀತಿ ಉಚ್ಚಾಟ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಕೆಲವು ವ್ಯಕ್ತಿಗಳಿರ್ತಾರೆ, ಅವರು ಯಾವತ್ತೂ ಬೇರೆ ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ನಾಗಮಂಗಲ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಅಲ್ಲಿಯ ಸೂಪರಿಂಟೆಂಡೆಂಟ್ ಪ್ರಸಾದ್ ಅನ್ನುವಂಥವರು ತಮ್ಮ ಹುಟ್ಟುಹಬ್ಬವನ್ನು ಡಿಫ್ರೆಂಟಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಪರಿಸರ ಪ್ರೇಮಿಯಾಗಿ ಆಚರಿಸ್ಕೊಂಡಿದ್ದಾರೆ. ಸಹಜವಾಗಿ ಅಧಿಕಾರಿಗಳಿಗೆ ದುಡ್ಡು ಬರ ಇರೋದಿಲ್ಲ, ಹೆಂಗೆ ಬೇಕಾದ್ರೆ ಆಚರಣೆ ಮಾಡ್ಬೋದು ಅದ್ದೂರಿಯಾಗಿ. ಆದರೆ ಆ ಮನುಷ್ಯ ಗಿಡಗಳಿಗೆ ನೀರೆರಿಯುವ ಮೂಲಕ, ಆ ಪ್ರಕೃತಿಯ ಸ್ವಾದವನ್ನು ಅನುಭವಿಸುವ ಮೂಲಕ ವಿಶಿಷ್ಟವಾಗಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಆ ವ್ಯಕ್ತಿಯ ಆಚರಣೆ ಬೇರೆ ಜನರಿಗೂ ಮಾದರಿಯಾಗಿದೆ, ಖುಷಿ ತಂದುಕೊಟ್ಟಿದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಅನ್ನುವಂಥದ್ದು ಸ್ಥಳೀಯರ ಅಮೋಢವಾಗಿತ್ತು. ಬಹುಶಃ ಅವ್ರಿಗೂ ನಾವು ಕೂಡ ಒಂದು ವಾಟ್ಸಪ್ ಹೇಳ್ತೀವಿ ವಾಹಿನಿ ವತಿಯಿಂದ ಈ ಥರದ ಆಚರಣೆಗಳು ಹೆಚ್ಚಾಗಲಿ ಅನ್ನುವಂಥದ್ದು. ಆ ಆಚರಣೆ ಹೇಗಿತ್ತು ಅನ್ನುವರಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸಗಣಿಯಲ್ಲಿ ಕೇಕ್ ತಯಾರಿಸಿ ಅದನ್ನು ಕತ್ತರಿಸಿ ಕಚೇರಿಯ ಸುತ್ತಮುತ್ತಲಿರುವ ಗಿಡಗಳಿಗೆ ಹಾಕಿ ನೀರು ಹಾಕುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇವಲ ಗಿಡವನ್ನು ನೆಡುವುದಕ್ಕಷ್ಟೇ ಮೀಸಲಾಗಿಡದೆ ಆ ಸಸಿಗಳನ್ನು ಪೋಷಿಸುವ ಕೆಲಸವಾಗಬೇಕು. ಮರಗಿಡಗಳ ನಾಶದಿಂದ ಓಜೋನ್ ಪದರದ ಮೇಲಾಗುತ್ತಿರುವ ಪರಿಣಾಮದ ಬಗ್ಗೆ ಸೂಪರಿಂಟೆಂಡೆಂಟ್ ಪ್ರಸಾದ್ ವಿದ್ಯಾರ್ಥಿಗಳಿಗೆ ವಿವರಣೆ ನೀಡಿದರು. ಮತ್ತು ಒಂದು ಬೀದಿ ನಾಟಕವನ್ನು ಇಟ್ಟು ಆ ದಿನ ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈ ದಿನ ಬಹುಮುಖ್ಯವಾಗಿ
ಶಾಲಾ ಮಕ್ಕಳನ್ನು ಇಲ್ಲಿಗೆ ಕರೆಸಿ ಒಂದು ಪರಿಸರದ ಜಾಗೃತಿ ಮೂಡಿಸುವ ಮುಖಾಂತರ ಗಿಡ ಮರಗಳನ್ನು ನೆಡುವುದರ ಪ್ರಾಮುಖ್ಯತೆ ಮತ್ತು ಅವುಗಳನ್ನು ಬೆಳೆಸುವುದರ ಜೊತೆಗೆ ಅದನ್ನು ಉಳಿಸಿಕೊಂಡು ಹೋಗುವಂತದ್ದು ಮತ್ತಷ್ಟು ಬೇರೆಯವರಿಗೆ ಬೆಳೆಸುವುದಕ್ಕೆ ಸ್ಫೂರ್ತಿಯನ್ನು ನೀಡುವಂತ ಕಾರ್ಯಕ್ರಮವನ್ನು ಮಾಡುವುದರ ಸಲುವಾಗಿ ಈ ದಿನ ಈಗೆ 5 ವರ್ಷಗಳ ಹಿಂದೆ ನಾವೇ ನೆಟ್ಟಿದ್ದಂತ ಗಿಡಮರಗಳು ಹೇಗೆ ನೆರಳನ್ನು ಕೊಡ್ತಾ ಇವೆ ಈ ಮರಗಳು ಇವುಗಳಿಗೆ ಕಾರ್ಯಕ್ರಮದಲ್ಲಿ ಆರ್‌ಟಿಒ ಶಿವಶಂಕರಪ್ಪ ಸತೀಶ್ ದತ್ತಾತ್ರೇಯ ನರಸಿಂಹೇಗೌಡ ಹಾಜರಿದ್ದರು ಪಾಂಡವಪುರ ಪಟ್ಟಣದಲ್ಲಿ ಬಾಕ್ಸ್ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆತು ವರ್ಷ ಕಳೆದಿದ್ದರೂ ಸಹ ಕಾಮಗಾರಿ ಸಂಪೂರ್ಣವಾಗಿಲ್ಲ ಬೇಸತ್ತ ಜನಸಾಮಾನ್ಯರು ರಸ್ತೆ ಬದಿ ವ್ಯಾಪಾರಸ್ಥರು ಸರ್ಕಾರ ಹಾಗೂ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಇಡಿ ಶಾಪ ಹಾಕ್ತಿದ್ದಾರೆ ಆ ಪಾಂಡವಪುರ ಪಟ್ಟಣದ ವ್ಯಾಪ್ತಿಯಲ್ಲಿ ಬಾಕ್ಸ್ ಚರಂಡಿ ಮಾಡುವಂತ ಕೆಲಸಕ್ಕೆ ಸಾಕಷ್ಟು ಸಾರಿ ವಿವಾದ ಆಗಿದೆ ಅಲ್ಲಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂತದ್ದು ಜನಪ್ರತಿನಿಧಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂತದ್ದು ಈ ಚರಂಡಿ ಸಮಸ್ಯೆ ಮತ್ತು ರಸ್ತೆ ಕಾಮಗಾರಿಯಿಂದ ನಡೆದಾಡಲಿ ಕೂಡ ಆಗುವುದಿಲ್ಲ ಅನ್ನುವಂತ ಸಮಸ್ಯೆ ಎದುರಾಗಿರುವಂತದ್ದು ಈ ನೋವನ್ನು ಯಾರು ತಿಳ್ಕೊಬೇಕು ಅನ್ನುವಂತ ಪ್ರಶ್ನೆ ಎದುರಾದಾಗ ಜನ ಸಹಜವಾಗಿ ಬೇಸತ್ತಿದ್ದಾರೆ ಇಡಿ ಶಾಪ ಹಾಕ್ತಿದ್ದಾರೆ ಬಹುಶಃ ಆ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೋ ಗೊತ್ತಿಲ್ಲ ಕ್ಷೇತ್ರದ ಶಾಸಕರು ಪಾಂಡವಪುರದ ಶಾಸಕರು ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ಟರಾಜರವರು ಕೂಡ ಈ ಬಗ್ಗೆ ಗಮನ ಹರಿಸಿದ್ದಾರೆ ಅನ್ನುವಂಥದ್ದು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇದು ಒಂದು ರೀತಿ ಡಿಲೇ ಆಗ್ತಿದೆ ಅನ್ನುವಂಥದ್ದು ಒಟ್ಟಾರೆ ಅಲ್ಲಿನ ಸಮಸ್ಯೆ ಏನು ಯಾಕೆ ಅಲ್ಲಿನ ಜನ ಶಾಪ ಆಗ್ತಾ ಇದ್ದಾರೆ ಅನ್ನೋ ವರದಿ ಎಲ್ಲಿದೆ ಹಿಂದೆ ಇದ್ದಂತಹ ಹಳೆಯ ಡಾಂಬರ್ ಅನ್ನು ತೆರವುಗೊಳಿಸಿ ಜಲ್ಲಿಕಲ್ಲುಗಳನ್ನು ಹಾಕಲಾಗಿದೆ ಆದರೆ ಡಾಂಬರೀಕರಣಕ್ಕೆ ವಿನಾಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎಂದು ಜನಸಾಮಾನ್ಯರು ಆರೋಪಿಸಿದ್ದಾರೆ ಪ್ರತಿನಿತ್ಯ ಇದೇ ರಸ್ತೆಯ ಮಾರ್ಗವಾಗಿ ಶಾಲಾ ಕಾಲೇಜುಗಳಿಗೆ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರು ಸಂಚರಿಸಲು ಹಲವಾರು ತೊಂದರೆಗಳಿಗೆ ಒಳಗಾಗಿದ್ದಾರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಾಹನಗಳ ಸಂಚಾರದಿಂದ ಬರುವ ಧೂಳಿನಿಂದ ಪಾದಚಾರಿಗಳು ಹಾಗೂ ಜನಸಾಮಾನ್ಯರು ಮೂಗಿಗೆ ಕರವಸ್ತ್ರವನ್ನು ಮುಚ್ಚಿಕೊಂಡು ಪ್ರತಿನಿತ್ಯ ಸಂಚರಿಸಬೇಕಾಗಿದೆ ಈ ರಸ್ತೆಯ ಧೂಳಿನಿಂದ ಹಲವಾರು ಕಾಯಿಲೆಗಳಾದ ಅಸ್ತಮಾ ಕೆಮ್ಮು ಅಲರ್ಜಿ ಮುಂತಾದ ರೋಗ ರುಜಿನಗಳಿಗೆ ಸಾರ್ವಜನಿಕರು ಒಳಪಟ್ಟಿದ್ದಾರೆ ಸಂಬಂಧಪಟ್ಟ ಪ್ರಾಧಿಕಾರದವರು ಸುಮಾರು 8 ತಿಂಗಳಿಂದ ಚೆನ್ನಾಗಿರ್ತಕ್ಕಂಥ ಡಾಂಬರ್ ರಸ್ತೆನೆಲ್ಲ ಇಟ್ಟು ಚರಂಡಿ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ತುಂಬ ಅಧ್ವಾನ ಎದ್ದೋಗಿದೆ ಇಲ್ಲಿ ರಸ್ತೆನಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟವ್ರಿಗೆ ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸ್ ಇಲ್ಲೇ ಪಕ್ಕದಲ್ಲಿದೆ ಈ ಒಂದು ರಸ್ತೆಯ ದುಷ್ಪರಿಣಾಮದಿಂದ ನನಗೆ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಸಣ್ಣ ಮುಟ್ಟ ಮಕ್ಕಳಿಗೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಮಕ್ಕಳುಗಳಿಗೆಲ್ಲ ಈ ರಸ್ತೆಯಲ್ಲೇ ಎದ್ದಾರ್ತಕ್ಕಂಥ ಧೂಳಿಂದ ಆರೋಗ್ಯ ಹದಗೆಟ್ಟು ಭಾರಿ ವಾಹನಗಳು ಸಂಚರಿಸುವಾಗ ವಾಹನಗಳ ಟೈರಿಗೆ ಜಲ್ಲಿ ಕಲ್ಲುಗಳು ಸಿಲುಕಿ ಅಂತಹ ಕಲ್ಲುಗಳು ಹಾರಿ ಪಾದಚಾರಿಗಳಿಗೆ ಗಾಯವಾಗಿರುವ ಹಲವಾರು ಸಂದರ್ಭಗಳಿವೆ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಲಿ ಎಂದು ಸ್ವರ್ಣವಾಹಿನಿಯ ಮುಖಾಂತರ ನಾಗರಿಕರು ಮನವಿ ಮಾಡಿದರು ಮದ್ದೂರು ಸಂತೆ ಯಾರಿಗೆ ತಾನೇ ಗೊತ್ತಿಲ್ಲ ಒಂದು ರೀತಿ ಇದು ವಿಶ್ವ ಪ್ರಸಿದ್ಧವಾದಂತಹ ಒಂದು ರೀತಿ ಜಾತ್ರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಮದ್ದೂರು ಪಟ್ಟಣದ ಉಗ್ರ ನರಸಿಂಹ ದೇವಸ್ಥಾನದ ಆವರಣದಲ್ಲಿ ನಡೆಯುವಂತಹ ಜಾತ್ರೆಗೆ ತನ್ನದೇ ಆದಂತಹ ಇತಿಹಾಸ ಮತ್ತು ಒಂದು ರೀತಿ ಕಳೆ ಇದೆ ಲಕ್ಷಾಂತರ ಮಂದಿ ಭಕ್ತರು ರಾಜ್ಯದ ವಿವಿಧ ಭಾಗಗಳಿಂದ ಆ ಸಂತೆಗೆ ಬರ್ತಾರೆ ದೇವರನ್ನು ಪ್ರಾರ್ಥಿಸ್ತಾರೆ ಆದರೆ ಆ ದೇವಾಲಯದ ಸಂತೆಗೂ ಕೂಡ ಈಗ ರಾಜಕಾರಣ ಶುರುವಾಗಿದೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಅಧಿಕಾರಿಗಳು ಆ ಸಂತೆಯನ್ನು ಮಂಗಳವಾರ ಸಂತೆ ಇತ್ತು ಅದನ್ನು ಸ್ಥಳಾಂತರ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಈ ವಿಷಯ ಸಹಜವಾಗಿ ಭಕ್ತರಿಗೆ ಬೇಸರ ತರಿಸಿದೆ ವಿಶೇಷವಾಗಿ ಈ ವಿಚಾರದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಮುರುಗೇಶ್ ಹಾಗೂ ಗುತ್ತಿಗೆದಾರರ ನಡುವೆ ರಾಮಚಂದ್ರ ಅನ್ನುವಂಥ ಗುತ್ತಿಗೆದಾರ ನಡುವೆ ಮಾತಿನ ಚಕಮಕಿ ನಡೆದಿದೆ ಯಾಕೆ ಮಾತಿನ ಚಕಮಕಿ ನಡೀತು ಆ ಸಂತೆಯನ್ನು ಸ್ಥಳಾಂತರ ಮಾಡುವಂತಹ ಹಿರಿಯಾದ ಯಾಕಾದರೂ ಬಂತು ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ಹಲವು ವರ್ಷಗಳಿಂದ ಮಂಗಳವಾರ ಮದ್ದೂರು ಪಟ್ಟಣದಲ್ಲಿ ನಡೆಯುವ ಸಂತೆ ಉಗ್ರ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದುಕೊಂಡು ಬಂದಿರುವ ಪದ್ಧತಿ ಇದೆ ಆದರೆ ಪುರಸಭಾ ಅಧಿಕಾರಿಗಳು ಏಕಾಏಕಿ ಸಂತೆಯನ್ನು ಮದ್ದೂರು ಹಳೆ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರಿಸಿರುವುದು ಸರಿಯಲ್ಲ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಹಾಗೂ ಟೆಲಿಫೋನ್ ಮತ್ತು ಅಂಚೆ ಇಲಾಖೆ ಇರುವುದರಿಂದ ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಆದ ಕಾರಣ ಎಂದಿನಂತೆ ಸಂತೆಯನ್ನು ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಸಲು ಸಂತೆಯ ಗುತ್ತಿಗೆದಾರ ರಾಮಚಂದ್ರ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು ಪುರಸಭಾ ಮುಖ್ಯಾಧಿಕಾರಿ ಮುರುಗೇಶ್ ಮಾತನಾಡಿ ಹಳೆ ಬಸ್ ನಿಲ್ದಾಣ ಖಾಲಿ ಇದ್ದು ಇಲ್ಲಿ ಸಂತೆ ನಡೆಸಬಹುದು ಹಾಗೂ 3 ರಸ್ತೆಗಳು ಹೋಗುವ ದಾರಿಯಾಗಿದ್ದು ವ್ಯಾಪಾರಸ್ಥರಿಗೆ ಅಗತ್ಯ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಾಗುವುದು ಎಂದರು ಈ ವೇಳೆ ಪ್ರಸನ್ನ ಕುಮಾರ್ ಮಹದೇವ ಹೇಮಂತ್ ಸೇರಿದಂತೆ ಇತರರು ಹಾಜರಿದ್ದರು ಕೆಲವೊಮ್ಮೆ ಸಾಹಿತ್ಯ ಅನ್ನುವಂಥದ್ದು ಪ್ರೀತಿಯಿಂದ ಹುಟ್ಟುತ್ತೆ ಆದರೆ ಪ್ರೀತಿಯಿಂದ ಹುಟ್ಟಿದಂತಹ ಸಾಹಿತ್ಯವನ್ನು ಕೃತಿಯ ರೂಪಕ್ಕೆ ತರೋದಕ್ಕೆ ಭಾಳ ಕಷ್ಟ ಯಾಕಂತಂದರೆ ಕೆಲವೊಮ್ಮೆ ಬಡತನ ಇದಕ್ಕೆ ಅಡ್ಡಿಯಾಗುತ್ತೆ ಎಷ್ಟೋ ಸಾರಿ ಪುಸ್ತಕ ಬರೆದ ಆ ಪುಸ್ತಕಗಳು ಬರೀ ಪುಸ್ತಕವಾಗಿ ಉಳಿತವೆ
ಆದರೆ ಕೇರಿಪಟ್ಟಿಯಲ್ಲಿ ಒಂದು ಘಟನೆ ಆಗಿದೆ. ಕೇರಿಪಟ್ಟಿ ತಾಲೂಕು ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ವತಿಯಿಂದ ಅಕ್ಕಿ ಹೆಬ್ಬಾಳು ಹೋಬಳಿಯ ದಡದಹಳ್ಳಿ ಗ್ರಾಮದ ಯುವ ಸಾಹಿತಿ ಮಹಮ್ಮದ್ ಅಜರುದ್ದೀನ್ ರವರು ಬರೆದಿರುವಂತಹ ಕವನ ಸಂಕಲನ ಪುಸ್ತಕವನ್ನು ಅದರ ಮುದ್ರಣ ವೆಚ್ಚಕ್ಕಾಗಿ ಆರ್ಥಿಕ ಸಹಾಯವನ್ನು ಟ್ರಸ್ಟ್ನ ಅಧ್ಯಕ್ಷರಾದಂತಹ ಕೆಬಿಸಿ ಮಂಜುರವರು ವಿತರಣೆ ಮಾಡಿದ್ದಾರೆ. ನಿಜಕ್ಕೂ ಇದು ಒಳ್ಳೆಯ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಸಂಘಟನೆಗಳು ಮಾಡಬೇಕಾದಂಥ ಕೆಲಸ, ನಾನು ಕೂಡ ಸುಮಾರು 10-15 ವರ್ಷದಲ್ಲಿ ಪುಸ್ತಕ ಬರೆಯಕ್ಕೆ ಶುರು ಮಾಡಿದ್ದೆ, 10-15 ಪುಸ್ತಕ ಬರೆದಿದ್ದೆ. ಆದರೆ ಆ ಸಂದರ್ಭಕ್ಕೆ ಪ್ರಕಟಣೆ ಮಾಡೋರೇ ಇರಲಿಲ್ಲ, ನಮಗೆ ಸಹಾಯ ಮಾಡೋರೇ ಇರಲಿಲ್ಲ. ಹಾಗೆ ಮಾಡಿದ್ರೆ ಇವತ್ತು ನಾವು ತುಂಬ ಹೆಚ್ಚಾಗಿ ಪುಸ್ತಕ ಬರೀತಿದ್ದೇನೋ. ಆದರೆ ಆ ಬದಲಾವಣೆ ಇವತ್ತು ಬದಲಾಗಿ ಸಹಾಯ ಹಸ್ತ ಚಾಚುವವರ ಸಂಖ್ಯೆ ಹೆಚ್ಚಾಗಿದೆ. ಮಂಜುವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕವನ ಸಂಕಲನ ಬೇಗ ಹೊರಬರಲಿ, ಆ ಯುವ ಸಾಹಿತಿಗೆ ಬೆಂಬಲ ಸಿಗಲಿ ಅನ್ನುವಂಥದ್ದು ವಾಹಿನಿಯ ಆಶಯ ಕೂಡ. ನಂತರ ಮಾತನಾಡಿದ ಅವರು, ಯುವ ಸಾಹಿತಿಗಳನ್ನು ಪ್ರೋತ್ಸಾಹಿಸಿದರೆ ಅವರು ಉತ್ತಮ ಸಾಹಿತ್ಯ ರಚನೆ ಮಾಡಿ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾರೆ ಎಂದರು. ಪದವಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಜರುದ್ದೀನ್ ಅವರು ಈಗಾಗಲೇ 2 ಕೃತಿಗಳನ್ನು ಹೊರತಂದಿದ್ದು ಸ್ವರಚಿತ 3ನೇ ಕವನ ಸಂಕಲನವನ್ನು ಹೊರತರುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಮುಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಮಂಜು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ರೋಕೇಶ್, ಆನಂದ್, ಸೈಯದ್ ರೋಷನ್, ಸೈಯದ್ ಆಸಿಫ್ ಮತ್ತಿತರರು ಉಪಸ್ಥಿತರಿದ್ದರು. ಅಧಿಕಾರಿಗಳಲ್ಲಿ ಒಳ್ಳೆಯವರು ಕೆಟ್ಟವರು ಇರ್ತಾರೆ, ಆದರೆ ದಕ್ಷ ಅಧಿಕಾರಿಗಳಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಜನರಿಂದ ಪ್ರೀತಿ ವಿಶ್ವಾಸ ಗಳಿಸೋದು ತುಂಬ ಕಷ್ಟದ ಕೆಲಸ. ಈ ಮಾತಿಗೆ ಪೂರಕ ಅನ್ನೋ ಹಾಗೆ ದೊಡ್ಡಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಲತಾರವರು ತಮ್ಮ ತವರೂರು ನಾಗಮಂಗಲ ತಾಲೂಕಿನ ಬ್ಯಾಡರಳ್ಳಿ ಗ್ರಾಮದಲ್ಲಿ ಆ ತವರು ಪ್ರೀತಿಯನ್ನು ಹೃದಯಸ್ಪರ್ಶಿಯಾಗಿ ತೆಗೆದುಕೊಂಡಿದ್ದಾರೆ. ಲತಾರವರು ಈ ಹಿಂದೆ ಮಂಡ್ಯದಲ್ಲಿ ಎಸಿ ಆಗಿದ್ದರು, ಜನಪರವಾದಂಥ ಕೆಲಸವನ್ನು ಮಾಡಿದರು. ಬಹುಶಃ ಎನ್ ಚಲುವರಾಯಸ್ವಾಮಿಯವರು ಮಿನಿಸ್ಟರಾಗಿದ್ದರು, ಎನ್ ಚಲುವರಾಯಸ್ವಾಮಿಯವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಎಸಿ ಆಗಿ ಕೆಲಸ ಮಾಡಿದರು. ಅತ್ಯಂತ ಪ್ರೀತಿಪೂರ್ವಕವಾಗಿ ಜನರ ಒಂದು ಹೃದಯವನ್ನು ಕದ್ದಿದ್ದರು. ಅದೇ ಕೆಲಸವನ್ನು ಅವರು ಅಲ್ಲಿಯೂ ಮಾಡಿದ್ದಾರೆ. ಅವರು ಹುಟ್ಟೂರು ಆ್ಯಕ್ಚುಲಿ ಅದು ಬ್ಯಾಡರಳ್ಳಿ, ಅಲ್ಲಿ ಅದ್ದೂರಿ ಸನ್ಮಾನವನ್ನು ಪಡ್ಕೊಂಡಿದ್ದಾರೆ, ಒಂದು ರೀತಿ ಭಾವುಕರಾಗಿದ್ದಾರೆ. ಈತ ಸನ್ಮಾನಗಳು ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯತೆಯನ್ನು ತರ್ತವೆ ಅಂತ ಹೇಳಿದ್ದಾರೆ. ಲತರವರಿಗೆ ಸನ್ಮಾನ ಮಾಡಿದ ಪರಿ ಆ ಸಂಘಟಕರ ಮಾತು ಏನು ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಜಿಲ್ಲಾಧಿಕಾರಿಗಳಾದ ಲತಾರವರ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ತಮ್ಮ ತವರು ನೆಲದ ಅಧಿಕಾರಿಯನ್ನ ಆತ್ಮೀಯವಾಗಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಯಾರು ಎಲ್ಲೇ ಸನ್ಮಾನ ಮಾಡಿದರೂ ತವರಿನಲ್ಲಿ ಸಿಗುವ ಸನ್ಮಾನ ಮನಸ್ಸಿಗೆ ಅಪ್ಯಾಯಮಾನವಾಗುವುದರ ಜೊತೆಗೆ ಏನಾದರೂ ಒಳಿತು ಮಾಡಬೇಕೆಂಬ ಮನಸ್ಸು ಮೂಡುತ್ತದೆ. ಹುಟ್ಟೂರಿನ ಸನ್ಮಾನ, ಹೃದಯ ಸ್ಪರ್ಶಿ ಜನ, ನನ್ನ ಮೇಲಿಟ್ಟಿರುವ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಟಿ ರಾಮಯ್ಯ, ಬಿಸಿ ಮೋಹನ್ ಕುಮಾರ್, ರಾಜಣ್ಣ, ಪುಟ್ಟರಾಜು ಮುಂತಾದವರಿದ್ದರು. ರಾತ್ರಿ ವೇಳೆಯಲ್ಲಿ ಮದ್ದೂರು ತಾಲೂಕಿನ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯ ಗೊರವನಹಳ್ಳಿ ಗೇಟ್ ಬಳಿ ಅಪರಿಚಿತ ವ್ಯಕ್ತಿಗೆ ಅಪರಿಚಿತ ವಾಹನ ಇಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ವರದಿಯಾಗಿದೆ. ಮೃತಪಟ್ಟ ವ್ಯಕ್ತಿಯು ಸುಮಾರು 30-35 ವರ್ಷ ವಯಸ್ಸಿನವನಾಗಿದ್ದು ಬಲಗೈಯಲ್ಲಿ ವೇಣು ಎಂಬ ಹಸಿರು ಹಚ್ಚೆ ಇದೆ. ಜೊತೆಗೆ ಆತನ ಬಲಗಾಲು ಅಂಗವೈಕಲ್ಯದಿಂದ ಕೂಡಿದೆ. ಈ ಮೇಲಿನ ಚಹರೆ ಉಳ್ಳ ವ್ಯಕ್ತಿ ಪತ್ತೆಯಾದಲ್ಲಿ ಮದ್ದೂರು ಪೊಲೀಸ್ ಠಾಣೆ ನಂಬರ್ 08-22-22-32-1-7 ಪಿಎಸ್ಐ ನಂಬರ್ 9480804869 ಸಂಪರ್ಕಿಸಲು ಕೋರಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ವಿವಾದ ಕೊನೆಗಾಣುತ್ತಿರುವಂತಹ ಸಂದರ್ಭದಲ್ಲೇ ಶ್ರೀರಂಗಪಟ್ಟಣ ತಾಲೂಕು ಟಿಎಂ ಹೊಸೂರಿನಲ್ಲಿ ಶ್ರೀರಾಮ ಮಂದಿರವನ್ನು ಸಂಸದೆ ಸುಮಲತಾ ಅಂಬರೀಶ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲೇ ಈ ರೀತಿಯ ದೇವಾಲಯವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನನಗೂ ಖುಷಿ ಕೊಟ್ಟಿದೆ ಅನ್ನುವಂಥ ಮಾತನ್ನು ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಶ್ರೀರಾಮ ಮಂದಿರ ಉದ್ಘಾಟನೆ ಹೇಗಿತ್ತು, ಆ ಕಾರ್ಯಕ್ರಮದ ಕಾರ್ಯವೈಖರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ ಇಲ್ಲಿದೆ. ನಂತರ ಮಾತನಾಡಿದ ಅವರು, ಸಂಸದೆಯಾದ ಬಳಿಕ ನನಗೆ ವಿಶೇಷ ಪವರ್ ಬಂದಿಲ್ಲ. ಸಮಾಜದಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಇರುತ್ತಾರೆ, ಆದರೆ ನಾವು ಒಳ್ಳೆಯದನ್ನೇ ಮಾಡಬೇಕು ಎಂದರು. ಅಯೋಧ್ಯೆ ರಾಮಜನ್ಮ ಭೂಮಿ ವಿವಾದ ಇತ್ಯರ್ಥವಾದ ಸಂದರ್ಭದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟಿಸುತ್ತಿರುವುದು ನನ್ನ ಪುಣ್ಯ ಎಂದು ಹೇಳಿದರು. ಟಿಎಂ ಹೊಸೂರು ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡಿಸುವುದಾಗಿ ಸುಮಲತಾ ಭರವಸೆ ನೀಡಿದರು. ಅಂಬರೀಶ್ ಅವರು ಯಾವಾಗಲೂ ಹೇಳೋರು, ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವರು ಕೆಟ್ಟದನ್ನು ಮಾಡ್ಕೊಂಡು ಹೋಗ್ಲಿ, ಹಾಗೆ ಅಂತ ನೀನು ಕೆಟ್ಟದನ್ನು ಮಾಡಕ್ ಹೋಗ್ಬಾರ್ದು. ಯಾರೇನೇ ಮಾಡಿದ್ರು ನಾವು ಒಳ್ಳೆ ಮಾರ್ಗದಲ್ಲೇ ಇದ್ರೆ. ಈ ಸಂದರ್ಭದಲ್ಲಿ ರವೀಂದ್ರ ಶ್ರೀಕಂಠಯ್ಯ, ರಮೇಶ್ ಬಂಡಿಸಿದ್ದೇಗೌಡ, ಮರಿಯಪ್ಪ, ಲಿಂಗರಾಜು, ಸ್ವಾಮಿಗೌಡ ಇತರರು ಇದ್ದರು. ಡಿಸೆಂಬರ್ 5ರಂದು ಕೆಆರ್ಪೇಟೆ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಸಹಜವಾಗಿಯೇ
ಆ ಒಂದು ಜವಾಬ್ದಾರಿ ತಾಲೂಕು ಆಡಳಿತದ ಮೇಲೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಮಹತ್ವದ ಸಭೆ ನಡೆಯಿತು. ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಮಾನದಂಡಗಳನ್ನ ಅನುಸರಿಸಬೇಕು, ಯಾವ ರೀತಿ ರಾಜಕೀಯ ಪಕ್ಷಗಳು ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಒಂದಷ್ಟು ಮಹತ್ವದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಸಭೆಯ ಮಹತ್ವದ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ ಇಲ್ಲಿದೆ. ಸಭೆಯಲ್ಲಿ ಮಾತನಾಡಿದ ಚುನಾವಣಾ ಅಧಿಕಾರಿ ಎಚ್ ಕೆ ಕೃಷ್ಣಮೂರ್ತಿ, ನಾಮಪತ್ರ ಸಲ್ಲಿಸಲು ಇದೇ ನವೆಂಬರ್ 18ರಂದು ಮಧ್ಯಾಹ್ನ 3 ಗಂಟೆ ಕೊನೆಯ ದಿನವಾಗಿದೆ. ಪರಿಶೀಲನೆ 19ರಂದು ಮಾಡಲಾಗುವುದು. ನಾಮಪತ್ರ ವಾಪಸ್ ಪಡೆಯಲು ನವೆಂಬರ್ 21 ಕಡೆಯ ದಿನವಾಗಿರುತ್ತದೆ ಎಂದರು. ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಸಭೆ ನಡೆಸಬೇಕಾದರೆ ಚುನಾವಣಾಧಿಕಾರಿಗಳಿಂದ ಅಧಿಕೃತ ಅನುಮತಿ ಪಡೆಯಬೇಕು. ಮತದಾರರಿಗೆ ಯಾವುದೇ ವಸ್ತು ಅಥವಾ ಹಣ ಆಮಿಷಗಳನ್ನು ಒಡ್ಡುವುದನ್ನು ನಿಷೇಧಿಸಲಾಗಿದೆ. ನಿರ್ದಿಷ್ಟಪಡಿಸಿದ ಹಣಕ್ಕಿಂತ ಹೆಚ್ಚು ಹಣವನ್ನು ಅಭ್ಯರ್ಥಿಗಳು ಜೊತೆಯಲ್ಲಿಟ್ಟುಕೊಂಡು ಮತಯಾಚನೆಗೆ ಹೋಗುವುದನ್ನು ಕಡ್ಡಾಯವಾಗಿ ನಿರ್ಬಂಧಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಂ ಶಿವಮೂರ್ತಿ, ವೈ ಎನ್ ಚಂದ್ರಮೌಳಿ, ಮೀನಕಾದೇವಿ, ಸತೀಶ್ ಕುಮಾರ್, ರವೀಂದ್ರ ಬಾಬು, ಶಂಕರೇಗೌಡ, ದೇವೇಗೌಡ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ತರು ಸೋಷಿಯಲ್ ಕಲ್ಚರಲ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ತರು ಜಾನಪದ ಉತ್ಸವ ಕಾರ್ಯಕ್ರಮ ಇದೇ 13ರಂದು ಮಧ್ಯಾಹ್ನ 2 ಗಂಟೆಗೆ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಹಲಗೂರು ಹೋಬಳಿಯ ಬಾಳೆ ವನಿಗ ಗ್ರಾಮದ ಕುಮಾರ್ ತಿಳಿಸಿದ್ದಾರೆ. ಸಾಂಸ್ಕೃತಿಕ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಕಳೆದ 9 ವರ್ಷಗಳಿಂದ ಮಳವಳ್ಳಿ ಮತ್ತು ಜಿಲ್ಲೆಯಾದ್ಯಂತ ಹಲವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಯೋಜಿಸಿಕೊಂಡು ಬರ್ತಾ ಇದ್ದೀವಿ. ಜಾನಪದ ಕಲೆಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯ ಆವರಣದಲ್ಲಿ ತರು ಸಾಂಸ್ಕೃತಿಕ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಈ ಕಾರ್ಯಕ್ರಮಕ್ಕೆ ಕಲಾಬಂಧುಗಳು ಹಾಗೂ ಕಲಾ ಪೋಷಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೋಷ್ಠಿಯಲ್ಲಿ ತಮಟೆ ಕಲಾವಿದರಾದ ಶಿವಪ್ಪ ಹಾಗೂ ರವೀಂದ್ರ ಹರಸ್ ಹಾಜರಿದ್ದರು. ಕೆಆರ್ಪೇಟೆ ತಾಲೂಕು ಮಾಕವಳ್ಳಿ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ನಿರ್ಲಕ್ಷ್ಯ ಖಂಡಿಸಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆದ ರೈತರ ಕಬ್ಬನ್ನು ಸಕಾಲಕ್ಕೆ ಅರೆಯುವ ಕೆಲಸವನ್ನು ಕಾರ್ಖಾನೆ ಮಾಡ್ತಿಲ್ಲ ಮತ್ತು ಅಲ್ಲಿನ ಅಧಿಕಾರಿಗಳು ರೈತರ ಜೊತೆ ಒಂದು ರೀತಿ ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ, ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ರೈತರ ಆರೋಪ. ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಎಷ್ಟೇ ಭಿನ್ನಹ ಮಾಡಿಕೊಂಡರೂ ಕೂಡ ಸ್ಪಂದನೆ ಮಾಡ್ತಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಕಬ್ಬು ಬೆಳೆದ ರೈತ ಏನಾಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಕೊಂಡು ರೈತರು ಹೋರಾಟವನ್ನು ನಡೆಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಸ್ಯೆಯನ್ನು ಬೇಗ ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥ ಭಿನ್ನಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರೈತರ ಪ್ರತಿಭಟನೆ ಯಾವ ರೀತಿ ಇತ್ತು ಅನ್ನುವಂಥ ವರದಿ. ಕೆಲ ತಿಂಗಳಿನಿಂದ ಸರಣಿ ಪ್ರತಿಭಟನೆ ನಡೆದರೂ ಬೇಜವಾಬ್ದಾರಿಯಿಂದ ರೈತ ಬೆಳೆದ ಕಬ್ಬಿನ ಫಸಲನ್ನು ಸೂಕ್ತ ಸಮಯಕ್ಕೆ ಕಡಿಯದೆ ಕಬ್ಬಿನ ಫಸಲು ಒಣಗುತ್ತಿದೆ ಎಂದು ಆಪಾದಿಸಿ ಚುಜನ ಖ್ಯಾತನಹಳ್ಳಿ ಕೋರಮಂಡಲ್ ಶುಗರ್ ಕಾರ್ಖಾನೆಯ ಕಚೇರಿಗೆ ಬೀಗ ಜಡಿದು ಸ್ಥಳದಲ್ಲೇ ಅಡಿಗೆ ಮಾಡಿ ಪ್ರತಿಭಟಿಸಿದರು. ಆಮೇಲೆ ಹೊರಗಡೆ ತಾಲೂಕಲ್ಲಿ ಕಪ್ಪು ಕಪ್ಪು ತರಿಸ್ಕೊತಾವ್ರೆ, ನಮ್ ತಗೊಳಕ್ಕೂ ಹೋಯ್ತಾ ಇಲ್ಲ. ತಮಗೆ ನ್ಯಾಯ ಸಿಗುವವರೆಗೂ ಕದಲಲ್ಲ ಎಂದು ಘೋಷಣೆ ಕುಗ್ಗಿದ ರೈತರು, ಮುಂದಿನ ದಿನಗಳಲ್ಲಿ ರೈತರು ಬೆಳೆದ ಫಸಲನ್ನು ಸೂಕ್ತ ಸಮಯಕ್ಕೆ ಕಡಿಯದಿದ್ದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹಲಗೂರು ಸಮೀಪದ ದಳವಾಯಿ ಕೋಡಿಯಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲಾವರಣದಲ್ಲಿ ಗಗನಚುಕ್ಕಿ ಸಂಸ್ಕೃತಿ ಕಲಾವೃಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದೊಡನೆ ಜನಪದ ಸಂಗೀತೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ದಳವಾಯಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಕೆ ಇಂದಿರಾರಾಜ್ ಉದ್ಘಾಟಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎಲ್ ಮಾದೇಗೌಡ ಮಾತನಾಡಿ, ಗ್ರಾಮೀಣ ಜಾನಪದದ ಉಸಿರಾಗಿರುವ ವಿವಿಧ ಕಲೆಗಳು ನಾಡಿನ ಸಂಸ್ಕೃತಿಯ ಶ್ರೀಮಂತಿಕೆಯ ಪ್ರತೀಕವಾಗಿವೆ. ಇಂತಹ ಜಾನಪದ ಸಾಹಿತ್ಯ ಸಂಗೀತ ಕಲೆಗಳನ್ನು ಉಳಿಸುವಂತಾಗಬೇಕು. ಪ್ರಸ್ತುತ ಪೀಳಿಗೆಯ ಜನತೆಯಲ್ಲಿ ಸ್ಫೂರ್ತಿ ಚೈತನ್ಯ ಜೊತೆಯಲ್ಲಿ ಕಲಿಯುವಂತಹ ಹಂಬಲ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜಾನಪದ ಕಲಾವಿದರಾದ ಹಲಸಹಳ್ಳಿ ಸರ್ವೋತ್ತಮ್, ಯೋಗೇಶ್, ಸತೀಶ್, ಮಹದೇವ, ಶೇಖರ್, ಜೀವನ್, ವಿಜಯ್,
ಹಾಗೂ ರಂಗಭೂಮಿ ಕಲಾವಿದರಾದ ನಾಗಯ್ಯ ಲಿಂಗಪಟ್ಟಣ ಕಾಳೆಯ್ಯರವರು ರಂಗಕಲೆ ಹಾಗೂ ಜಾನಪದ ಗಾಯನದ ಮೂಲಕ ಮಕ್ಕಳನ್ನು ರಂಜಿಸಿದರು. ಕಾರ್ಯಕ್ರಮದಲ್ಲಿ ನಾಗವೇಣಿ ಯೋಗೇಶ್ ಕನಕಪುರ ವೆಂಕಟಾಚಲ ಶಿವಸ್ವಾಮಿ ಆಶಾ ರವೀಶ್ ಶಿವಪ್ರಸಾದ್ ಕುಮಾರ್ ಇದ್ದರು. ಕೇರ್ಪೇಟೆ ಪಟ್ಟಣದ ಹಳೆ ಕಿಕ್ಕೇರಿ ರಸ್ತೆಯಲ್ಲಿ ತಾಲೂಕು ಮಡಿವಾಳ ಮಾಚಿದೇವರ ಸಂಘದ ನೂತನ ತಾಲೂಕು ಘಟಕದ ಕಚೇರಿಯ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು. ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷರಾದ ಎಸ್ಪಿ ಸಿದ್ದೇಶ್ ಕಚೇರಿ ಉದ್ಘಾಟಿಸಿ ಮಾತನಾಡಿ, ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರುವ ಸಮಾಜವಾಗಿರುವ ಮಡಿವಾಳ ಸಮಾಜವನ್ನು ದೇಶದ ಸುಮಾರು 17 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲಾಗಿದೆ. ಇದರಿಂದ ನಮ್ಮ ಸಮಾಜವು ಆ ರಾಜ್ಯಗಳಲ್ಲಿ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚು ಮೀಸಲಾತಿ ಪಡೆದುಕೊಂಡು ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ವಾಸಿಸುವ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು, ಈ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಲೋಕೇಶ್, ಚಂದ್ರಶೇಖರ್, ರಘು, ಪ್ರಕಾಶ್, ವಿಜಯಕುಮಾರ್, ರಾಜಶೆಟ್ಟಿ, ಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. ಚರಂಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಸದ್ಭವ್ ಕಂಪನಿಯ ಲಾರಿಯನ್ನು ತಡೆದು ಮತ್ತು ರಸ್ತೆ ತಡೆದು ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಯಾಕೆಂತೇಳಿದ್ರೆ ಆ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಸದ್ಭವ್ ಕಂಪನಿ ಸಕಾಲಕ್ಕೆ ಆ ಕಾಮಗಾರಿಯನ್ನು ಮಾಡಿಲ್ಲ ಮತ್ತು ಆ ಭಾಗದ ರಸ್ತೆ ಹಾಳಾಗಿದೆ ಎನ್ನುವಂತಹ ಆಕ್ರೋಶ ಸಾಕಷ್ಟು ಬಾರಿ ವ್ಯಕ್ತವಾಗಿದ್ದರೂ ಕೂಡ ಆ ನಿಟ್ಟಿನಲ್ಲಿ ಸ್ಪಂದನೆ ವ್ಯಕ್ತವಾಗಿಲ್ಲ. ಹಂಗಾಗಿ ಸದ್ಭವ್ ಕಂಪನಿ ಆ ಇಡೀ ಕಾಮಗಾರಿಯ ಗುತ್ತಿಗೆಯನ್ನು ತೆಗೆದುಕೊಂಡಿದೆ, ಆದರೆ ಸಕಾಲಕ್ಕೆ ಕಾಮಗಾರಿಯನ್ನು ಮಾಡಿಲ್ಲ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಯ ಜಲ ಇಲ್ಲಿದೆ. ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನ್ಯಾಷನಲ್ ಹೈವೇ 209 ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ದಳವಾಯಿ ಕೋಡಿಹಳ್ಳಿ ರಸ್ತೆ ಬದಿಯ ಎರಡು ಕಡೆಗಳಲ್ಲೂ ಬಾಕ್ಸ್ ಚರಂಡಿಯ ಕಾಮಗಾರಿ ನಡೆಯುತ್ತಿದ್ದು ಸುಮಾರು 8 ತಿಂಗಳು ಕಳೆದರೂ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ. ಇದರಿಂದ ಚರಂಡಿ ಮನೆಯ ಮುಂಭಾಗದ ಆವರಣದಲ್ಲಿ ನುಗ್ಗುವುದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ತುಂಬಾ ತೊಂದರೆ ಉಂಟಾಗಿದ್ದು, ಶೀಘ್ರವಾಗಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗ್ರಾಮಸ್ಥರು ರಸ್ತೆ ಕಾಮಗಾರಿ ನಿರ್ಮಾಣ ಮಾಡುತ್ತಿರುವ ಸದ್ಭಾವ್ ಕಂಪನಿಯ ಲಾರಿಯನ್ನು ತಡೆಗಟ್ಟಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ರಸ್ತೆ ಚರಂಡಿ ವ್ಯವಸ್ಥೆನ ಅರ್ಧಂಬರ್ಧ ಮಾಡಿ ಇದು ಮಳೆ ಬಂದಾಗ ನೀರು ಈಗ ಆಲ್ರೆಡಿ ಅವ್ರಿಗೆ ಮನವಿ ಸಲ್ಲಿಸಿದೀವಿ, ಅಂಗಡಿಗಳಿಗೆಲ್ಲ ನೀರು ನುಗ್ಗಿ ತುಂಬಾನೇ ತೊಂದರೆಯಾಗಿದೆ. ಇನ್ನು ಮುಂದೆ ನಾವು ಉಗ್ರ ಹೋರಾಟನೇ ಮಾಡಬೇಕಾಗುತ್ತೆ ಈ ಕಾಮಗಾರಿನ ಪೂರ್ಣಗೊಳಿಸಲಿಲ್ಲ ಅಂದರೆ. ಇದು ನಮಗೆ ತುಂಬಾನೇ ಸಮಸ್ಯೆ ಆಗಿರುವಂಥದ್ದು. ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ, ಅಪಘಾತಗಳು ಜಾಸ್ತಿ ಆಗ್ತಾ ಇವೆ. ದಯವಿಟ್ಟು ರಾಷ್ಟ್ರೀಯ ಅಭಿವೃದ್ಧಿ ಅಧಿಕಾರಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅಧಿಕಾರಿಗಳು ಕೂಡಲೇ ಇದನ್ನು ಗಮನಕ್ಕೆ ತಗೊಂಡು ಇದನ್ನ ಪೂರ್ಣಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇವತ್ತೇನು ಮಾಡಿದ್ರಿ ಈಗ? ಇವತ್ತು ನಾವು ರಸ್ತೆ ಕಾಮಗಾರಿ ಅರ್ಧಂಬರ್ಧ ಆಗಿದ್ದನ್ನ ಅವರು ಮಾಡಕ್ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಶಿವಸ್ವಾಮಿ, ಡಿಎಲ್ ಮಾದೇಗೌಡ, ಮಹದೇವಸ್ವಾಮಿ, ಸೋಮು ಸ್ವಾಮಿ ಇತರರು ಹಾಜರಿದ್ದರು. ಕೇರ್ಪೇಟೆ ಪಟ್ಟಣದ ಮಸೀದಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆವಿ ಚಂದ್ರಶೇಖರ್ ಅವರನ್ನ ಆತ್ಮೀಯವಾಗಿ ಗೌರವಿಸಲಾಯಿತು. ತಾಲೂಕು ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸೈಯದ್ ರೋಷನ್, ಸೈಯದ್ ಅಸೀಫ್, ಮುಖಂಡರಾದ ಅಲಿಂ, ಬರಾಕತ್, ಫರಾನ್, ಮುನ್ನಾ, ಸದ್ದಾಂ ಸೇರಿದಂತೆ ಇನ್ನಿತರರು ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮಹಮ್ಮದ್ ಪೈಗಂಬರ್ ಅವರ ಹುಟ್ಟು ಹಬ್ಬವನ್ನು ಈದ್ ಮಿಲಾದ್ ಎಂದು ವಿಶ್ವದಾದ್ಯಂತ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಶಾಂತಿ ಸೌಹಾರ್ದತೆಯ ಸಂಕೇತವಾಗಿರುವ ಈದ್ ಮಿಲಾದ್ ಹಬ್ಬವು ಮುಸ್ಲಿಂ ಬಾಂಧವರು ಹಿಂದೂಗಳೊಂದಿಗೆ ಸೇರಿ ಪರಸ್ಪರ ಪ್ರೀತಿ ವಿಶ್ವಾಸಗಳೊಂದಿಗೆ ಬದುಕುವ ಸಂದೇಶವನ್ನು ಸಾರುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರವೀಂದ್ರ ಬಾಬು, ಪ್ರೇಮ್ ಕುಮಾರ್, ಹೇಮಂತ್ ಕುಮಾರ್, ಮಹೇಶ್ ಕುಮಾರ್, ಹಾಫಿಜುಲ್ಲಾ ಶರೀಫ್, ಸಲ್ಲು, ಅಯಾಜ್, ನಯಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೆಡ್ಲೈನ್ಸ್. ಈಡೇರದ ವಿಕಲಚೇತನರ ಬೇಡಿಕೆ, ಅಂಗವಿಕಲರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮನವಿ. ಇಲ್ಲೊಬ್ಬ ರಾಧಿಕಾ ಕುಮಾರಸ್ವಾಮಿ ಹುಚ್ಚು ಅಭಿಮಾನಿ, ಮೈಮೇಲೆಲ್ಲ ಅಚ್ಚಾಕಿಸಿಕೊಂಡಿರುವ ಮಹಾನುಭಾವ, ಏನಪ್ಪಾ ಇದು ಹೊಣೆ ಬರಹ. ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ಬಿಸಿಯೂಟ ಯೋಜನೆ ಹಸ್ತಾಂತರ, ಅಕ್ಷರ ದಾಸೋಹ ನೌಕರರ ಆಕ್ರೋಶ, ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ. ಮದ್ದೂರು ಸಂತೆ ಸ್ಥಳಾಂತರ ವಿವಾದ, ಅಧಿಕಾರಿ ಗುತ್ತಿಗೆದಾರರ ನಡುವೆ ಮಾತಿನ ಚಕಮಕಿ, ಸ್ಥಳಾಂತರ ಮಾಡದಿರಲು ಉತ್ತಾಕೀತು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.